ನಮಸ್ಕಾರ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಜಾತ್ರಾ ಮಹೋತ್ಸವ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ಎಲೆಕ್ಟ್ರಿಕಲ್ ಸ್ಕೂಟರ್ ಬ್ಲಾಸ್ಟ್ ತಪ್ಪಿದ ಭಾರಿ ಅನಾಹುತ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಮಾನವ ಹಕ್ಕು ಮತ್ತು ಸಂವಿಧಾನ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸಹೋದರ ಜೋಸೆಫ್ ಚಾರ್ಲ್ಸ್ ರವರಿಗೆ ಯಾಜಕ ದೀಕ್ಷೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಮನವಿ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಜಾತ್ರಾ ಮಹೋತ್ಸವ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಅಭಿಷೇಕ ಹಾಗೂ ಉತ್ಸವಗಳಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ಕಡೆ ಸೋಮವಾರ ಬೆಳಗ್ಗೆ ರುದ್ರಾಭಿಷೇಕ ಅಲಂಕಾರ ಹಾಗೂ ಪೂಜಾ ಕಾರ್ಯಗಳು ಹಾಗೂ ಎಣ್ಣೆ ಮಜ್ಜನ ಸೇವೆ ನಡೆಯಿತು ಬೆಳಗ್ಗೆಯಿಂದ ಹುಲಿ ಬಸವ ವಾಹನ ರುದ್ರಾಕ್ಷಿ ಮಂಟಪೋತ್ಸವಗಳು ನಿರಂತರವಾಗಿ ನಡೆದವು ಹರಕೆ ಹೊತ್ತ ಭಕ್ತರು ಉತ್ಸವದಲ್ಲಿ ಹರಕೆ ತೀರಿಸಿದರು ಭಾನುವಾರ ಸಂಜೆ 7 ಗಂಟೆಗೆ ನಡೆದ ಚಿನ್ನದ ರಥೋತ್ಸವದಲ್ಲಿ ಟಿಕೆಟ್ ಪಡೆದು ನೂರಾರು ಭಕ್ತರು ಪಾಲ್ಗೊಂಡಿದ್ದರು ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ದೇವಸ್ಥಾನವನ್ನು ಪ್ರಾಧಿಕಾರದ ವತಿಯಿಂದ ವಿದ್ಯುತ್ ದೀಪದಿಂದ ಅಲಂಕಾರ ಮಾಡಲಾಗಿದೆ ಅಲ್ಲದೆ ರಾಜಗೋಪುರ ಸೇರಿದಂತೆ ಪ್ರಮುಖ ರಸ್ತೆ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದೆ ಅಲ್ಲದೆ ವಿವಿಧ ಹೂವುಗಳಿಂದ ದೇವಸ್ಥಾನವನ್ನು ಅಲಂಕರಿಸಲಾಗಿದ್ದು ಕಣ್ಮನ ಸೆಳೆಯುತ್ತಿದೆ ಜೊತೆಗೆ ಬೆಟ್ಟಕ್ಕೆ ಆಗಮಿಸಿದ ಭಕ್ತರಿಗೆ ಕುಡಿಯುವ ನೀರು ಶೌಚಾಲಯದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದಾಸೋಹ ಭವನದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಬೆಟ್ಟಕ್ಕೆ ತೆರಳಿದ್ದಾರೆ ಅಲ್ಲದೆ ಸಾವಿರಾರು ಭಕ್ತರು ಬೆಟ್ಟದಲ್ಲಿಯೇ ವಾಸ್ತವ್ಯ ಹೂಡಿದ್ದು ಭಕ್ತರಿಗೆ ಎಲ್ಲ ರೀತಿಯ ಅನುಕೂಲ ಕಲ್ಪಿಸಲಾಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿರುವ ದೀಪದಗಿರಿ ಒಡ್ಡುವಿನಲ್ಲಿ ಸೋಮವಾರ ಸಂಜೆ ಮಹದೇಶ್ವರರ ಮಹಾಜ್ಯೋತಿ ಬೆಳಗಿಸಲಾಗುತ್ತದೆ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮುಗಿದ ಬಳಿಕ ಸಂಜೆ 6 ಗಂಟೆಗೆ ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಸಮ್ಮುಖದಲ್ಲಿ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ತೆರಳಿ ದೀಪದ ಗಿರಿ ಒಡ್ಡುವಿನಲ್ಲಿ ದೊಡ್ಡ ಬತ್ತಿಯಲ್ಲಿ ದೀಪ ಹಚ್ಚಿ ಮಹಾಜ್ಯೋತಿ ಬೆಳಗಿಸಲಾಗುತ್ತದೆ ಈ ದೀಪವು ರಾತ್ರಿ ಇಡೀ ಬೆಳಗಲಿದೆ ಆದರೆ ಈ ಬಾರಿ ತೆಪ್ಪೋತ್ಸವ ನಡೆಯುವುದಿಲ್ಲ ಎಂದು ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಸರಸ್ವತಿಯವರು ತಿಳಿಸಿದ್ದಾರೆ ಅಲ್ಲದೆ ಮಾದಪ್ಪನ ದರ್ಶನಕ್ಕೆ ಬರುವ 60 ವರ್ಷ ಮೇಲ್ಪಟ್ಟವರು ಅಂಗವಿಕಲರು ಹಾಗೂ ಗರ್ಭಿಣಿಯರಿಗೆ ಪ್ರತ್ಯೇಕ ಸರತಿ ಸಾಲಿನಲ್ಲಿ ಉಚಿತವಾಗಿ ದೇವರ ದರ್ಶನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಈ ಹಿಂದೆ 250 ರು ಟಿಕೆಟ್ ಪಡೆದವರ ಸಾಲಿನಲ್ಲಿಯೇ ಬಿಡಲಾಗುತ್ತಿತ್ತು ಆದರೆ ಈ ಬಾರಿ ಪ್ರತ್ಯೇಕ ಸರತಿ ಸಾಲು ನಿರ್ಮಿಸಲಾಗಿದೆ ಅಲ್ಲದೆ ಮುಖ್ಯಮಂತ್ರಿ ಉಪಸಚಿವರು ಸಂಸದರು ಶಾಸಕರ ಶಿಫಾರಸು ಪತ್ರ ತರುವವರಿಗೆ 500 ರು ಗೇಟ್ನಲ್ಲಿ ಬಿಡಲಾಗುತ್ತದೆ ಶಿಫಾರಸು ಪತ್ರ ತರುವವರಿಂದ ಪ್ರಾಧಿಕಾರದ ಕಚೇರಿ ಬಳಿ ರಿಜಿಸ್ಟರ್ನಲ್ಲಿ ಸಹಿ ಹಾಕಿಸಿಕೊಂಡು ರಸೀದಿ ನೀಡಲಾಗುತ್ತದೆ ರಸೀದಿ ತೋರಿಸಿದವರಿಗೆ ದೇವರ ದರ್ಶನಕ್ಕೆ ಬಿಡುವ ವ್ಯವಸ್ಥೆಯನ್ನೇ ಮಾಡಲಾಗಿದೆ ಪಾದಯಾತ್ರಿಗಳಿಗೆ ನೇರ ಸಂದರ್ಶನಕ್ಕೆ ಅವಕಾಶ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಪಾದಯಾತ್ರೆ ಮೂಲಕ ಮಹದೇಶ್ವರ ಬೆಟ್ಟಕ್ಕೆ ಬರುವ ಭಕ್ತರು ನೇರವಾಗಿ ಮಾದಪ್ಪನ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಪಾದಯಾತ್ರಿಗಳಿಗೆ ಪ್ರಾಧಿಕಾರದ ವತಿಯಿಂದ ತಾಳಬೆಟ್ಟದಲ್ಲೇ ಪಾಸ್ ನೀಡಲಾಗುತ್ತದೆ ಪಾಸ್ ಪಡೆದವರು ದೇವಸ್ಥಾನದಲ್ಲಿ ಪಾಸ್ ತೋರಿಸಿ ನೇರವಾಗಿ ಮಾದಪ್ಪನ ದರ್ಶನ ಪಡೆಯಬಹುದು ಈಗಾಗಲೇ 6000 ಪಾಸ್ ವಿತರಿಸಲು ಕ್ರಮ ವಹಿಸಲಾಗಿದೆ ಎಂದು ಪ್ರಾಧಿಕಾರದ ಕಾರ್ಯದರ್ಶಿ ತಿಳಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಉದ್ಯಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಕಾಲ ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಎನ್ ಮಹೇಶ್ ಮಾತನಾಡಿ ಜಾರ್ಖಂಡ್ ರಾಜ್ಯದ ರಾಜ್ಯಸಭಾ ಸದಸ್ಯ ಧೀರಜ್ ಸಾಹು ಅವರು ಆದಾಯ ತೆರಿಗೆ ಇಲಾಖೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇಡೀ ತೆರಿಗೆ ಇಲಾಖೆ ಅಧಿಕಾರಿಗಳೇ ನಿಂತು ಹಣ ಲೆಕ್ಕ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ 70 ಅಧಿಕಾರಿಗಳು 40 ನೋಟ್ ಎಣಿಕೆ ಮಿಷಿನ್ ಮೂಲಕ ಎಣಿಕೆ ಮಾಡುತ್ತಿದ್ದಾರೆ ಸುಮಾರು 350 ಕೋಟಿ ಪತ್ತೆಯಾಗಿದೆ ಇನ್ನು 70 ಬಾಕ್ಸ್ಗಳಲ್ಲಿ ಹಣ ಇದೆ ಎಂದು ಹೇಳಲಾಗುತ್ತಿದೆ ಅಮಾನಿಕರಣವಾಗಿದ್ದರೂ ದೇಶದಲ್ಲಿ ಕಪ್ಪು ಹಣ ನಿರ್ಮೂಲನೆ
ನಿರ್ಮೂಲನೆ ಆಗಿಲ್ಲ ಎಂಬುದು ನೋವು ತರುತ್ತದೆ ಜನ ಹೇಗೆ ಕಪ್ಪು ಹಣ ಸಂಗ್ರಹಿಸುತ್ತಿದ್ದಾರೆ ಅರ್ಥವಾಗುವುದಿಲ್ಲ ಎಂದು ಧೀರಜ್ ಸಾರು ಸಾಹು ಅವರು 2022 ರಲ್ಲಿ ಟ್ವೀಟ್ ಮಾಡಿದ್ದಾರೆ ಇದು ಕೇವಲ ಧೀರಜ್ ಸಾಹು ವಿಚಾರ ಮಾತ್ರವಲ್ಲ ಇಡಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಸಂಸ್ಕೃತಿಯಲ್ಲಿ ಇಂದಿರಾ ಗಾಂಧಿಯಿಂದ ಇಲ್ಲಿಯ ತನಕ ಕಾಂಗ್ರೆಸ್ ಆಡಳಿತ ಮಾಡಿದ ಪ್ರತಿಯೊಂದು ಸರ್ಕಾರದಲ್ಲೂ ಭ್ರಷ್ಟಾಚಾರ ಕಂಡುಬಂದಿದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಾಲರಾಜ್ ಮುಖಂಡರಾದ ರಾಮಚಂದ್ರ ಮಂಗಲ ಶಿವಕುಮಾರ್ ನೂರೊಂಚೆಟ್ಟಿ ಅರಕಲ್ವಾಡಿ ನಾಗೇಂದ್ರ ಬಾಲಸುಬ್ರಹ್ಮಣ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು ಎಲೆಕ್ಟ್ರಿಕಲ್ ಸ್ಕೂಟರ್ ಬ್ಲಾಸ್ಟ್ ತಪ್ಪಿದ ಬಾರಿ ಅನಾಹುತ ಚಾಮರಾಜನಗರದಲ್ಲಿ ಚಾಮರಾಜನಗರ ಪಟ್ಟಣದ ಮುಬಾರಕ್ ಮೊಹಲ್ಲಾದಲ್ಲಿ ಅಸಾದುಲ್ಲಾ ಎಂಬುವರು ತಮ್ಮ ಮನೆಯ ಮುಂದೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನಿಲ್ಲಿಸಿದರು ಈ ವೇಳೆ ಏಕಾಏಕಿ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿಕೊಂಡಿದೆ ಬ್ಲಾಸ್ಟ್ ಆದ ಹಿನ್ನೆಲೆ ಅಕ್ಕಪಕ್ಕದ ಮನೆಯವರು ಆತಂಕಗೊಂಡಿದ್ದರು ಈ ವೇಳೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಂದಿಸಿ ಅನಾಹುತ ತಪ್ಪಿಸಿದ್ದಾರೆ ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಮಾನವ ಹಕ್ಕು ಮತ್ತು ಸಂವಿಧಾನ ಕುರಿತು ಉಪನ್ಯಾಸ ಕಾರ್ಯಕ್ರಮ ಸಮಾಜ ನಿರ್ಮಾಣಕ್ಕೆ ಮಾನವನ ಹಕ್ಕುಗಳ ರಕ್ಷಣೆ ಅಗತ್ಯ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಶ್ರೀಧರ್ ಅಭಿಪ್ರಾಯಪಟ್ಟರು ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಮಾನವ ಹಕ್ಕು ಮತ್ತು ಸಂವಿಧಾನ ಕುರಿತ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು 1988 ರಿಂದ ಪ್ರತಿ ವರ್ಷ ಡಿಸೆಂಬರ್ 10 ರಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸುತ್ತಾ ಬಂದಿದ್ದು ಅದರಂತೆ ಈ ವರ್ಷವು ಆಚರಣೆ ಮಾಡಲಾಗುತ್ತಿದೆ ನಮಗೆ ಬದುಕಲು ಎಷ್ಟು ಹಕ್ಕು ಇದೆಯೋ ಅದರಂತೆ ಇತರರಿಗೂ ಬದುಕಲು ಹಕ್ಕಿದೆ ಅದನ್ನು ಯಾರು ಸಹ ಕಸಿದುಕೊಳ್ಳಬಾರದು ಅದು ಕೂಡ ಕಾನೂನು ಉಲ್ಲಂಘನೆ ಎಂದರು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಸಮಾನತೆ ಭಾತೃತ್ವ ಗಣತೆಯಿಂದ ಬಾಳಲು ಅವಕಾಶ ಕಲ್ಪಿಸಿದ್ದು ಅವು ಮಾನವನ ಆಧಾರ ಸ್ತಂಭವಿದ್ದಂತೆ ಹಾಗಾಗಿ ಎಲ್ಲರೂ ಇತರ ಹಕ್ಕುಗಳನ್ನು ಗೌರವಿಸಬೇಕೆಂದು ಸಲಹೆ ನೀಡಿದರು ಮಾನವ ಹಕ್ಕುಗಳಿಗೆ ಎಲ್ಲಿ ಅವಕಾಶವಿರುವುದಿಲ್ಲವೋ ಅಲ್ಲಿ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಹಕ್ಕಿನ ಜೊತೆ ಅದರ ಹೊಣೆಗಾರಿಕೆಯು ಸಹ ಮುಖ್ಯವಾಗಲಿದ್ದು ಹಕ್ಕು ಮತ್ತು ಹೊಣೆಗಾರಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದರು ವಿದ್ಯಾರ್ಥಿಗಳು ಉತ್ತಮವಾದ ಶಿಕ್ಷಣ ಪಡೆದು ಸಮಾಜದಲ್ಲಿನ ತಾರತಮ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗಬೇಕು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಗುಣ ಬೆಳೆಸಿಕೊಳ್ಳಬೇಕೆಂದರು ಕಾರ್ಯಕ್ರಮದಲ್ಲಿ ಸಾಧನಾ ಸಂಸ್ಥೆ ನಿರ್ದೇಶಕ ಟಿಜೆ ಸುರೇಶ್ ರಂಗವಾಹಿನಿ ಸಂಸ್ಥೆ ನರಸಿಂಹಮೂರ್ತಿ ವಕೀಲ ಬಾಬುರಾಜ್ ಲೇಖಕ ಮಹದೇವ್ ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದರಾಜು ಉಪನ್ಯಾಸಕಿ ಎಆರ್ ಸುಷ್ಮಾ ಸೇರಿದಂತೆ ಇತರರು ಹಾಜರಿದ್ದರು ಸಹೋದರ ಜೋಸೆಫ್ ಚಾರ್ಲ್ಸ್ ರವರಿಗೆ ಯಾಜಕ ದೀಕ್ಷೆ ಹನೂರು ತಾಲೂಕಿನ ಸಂಧನಪಾಳ್ಯ ಗ್ರಾಮದ ಪವಿತ್ರ ಹೃದಯ ಸಭೆಗೆ ಸೇರಿದ ಸಹೋದರ ಜೋಸೆಫ್ ಚಾರ್ಲ್ಸ್ ರವರಿಗೆ ಸಂಧನಪಾಳ್ಯದ ಸೇಂಟ್ ಜಾನ್ಸ್ ಚರ್ಚ್ನಲ್ಲಿ ತಮಿಳುನಾಡಿನ ಧರ್ಮಪುರಿ ಧರ್ಮಕ್ಷೇತ್ರದ ಧರ್ಮಾಧೀಕ್ಷಕರಾದ ಬಿಷಪ್ ಲಾರೆನ್ಸ್ ಪಯಸ್ ರವರು ಯಾಜಕ ದೀಕ್ಷೆ ನೀಡಿದರು ನಂತರ ಬಿಷಪ್ ಮಾತನಾಡಿ ಚರ್ಚ್ನಲ್ಲಿ ಪಾದ್ರಿಯ ಸ್ಥಾನಮಾನ ಮತ್ತು ಜವಾಬ್ದಾರಿಗಳನ್ನು ತಿಳಿಸಿದರು ಜನರ ಸೇವೆ ಮಾಡಲು ಮತ್ತು ಅವರನ್ನು ಕ್ರಿಸ್ತನ ಕಡೆಗೆ ಕರೆದೊಯ್ಯಲು ದೇವರಿಂದ ಆರಿಸಲ್ಪಟ್ಟವನೇ ಪಾದ್ರಿ ಎಂದು ಹೇಳಿದರು ಅವರು ಪ್ರಸ್ತುತ ಜಗತ್ತಿನಲ್ಲಿ ಪುರೋಹಿತರ ಸೇವೆಯ ಮಹತ್ವ ಮತ್ತು ಸವಾಲುಗಳನ್ನು ಎತ್ತಿ ತೋರಿಸಿದರು ಈ ಸಂದರ್ಭದಲ್ಲಿ ಮೈಸೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಂ ವಿನ್ಸೆಂಟ್ ಫಾದರ್ ಪಾಕ್ಯ ರಾಜ್ ಫಾದರ್ ಜಾನ್ ಸಗಾಯ್ ಫಾದರ್ ಟೆನ್ನಿ ಕುರಿಯನ್ ಫಾದರ್ ಫ್ರಾನ್ಸಿಸ್ ಫಾದರ್ ಆರೋಗ್ಯ ಸ್ವಾಮಿ ಹಾಗೂ 60ಕ್ಕೂ ಹೆಚ್ಚು ಗುರುಗಳು ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ದಿನಾಂಕ 8/12/2023 ರಂದು ಬೆಳಗಾವಿಯಲ್ಲಿ ಪ್ರತಿಭಟನಾ ನಿರತ ರೈತರ ವಿರುದ್ಧ ತೊಡೆತಟ್ಟುವ ಮೂಲಕ ಬೆದರಿಕೆಯೊಡ್ಡಿದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾಶಂಕರ್ ಗುಳೇದ್ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸುವಂತೆ ರೈತರು ಪ್ರತಿಭಟನೆ ನಡೆಸಿದರು ಊರಿನ ಕೆಲವು ಸೀಮಿತ ರೈತ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರನ್ನು ಒಳಗೊಂಡು ತಾವು 70 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಭೂಮಿಯ ಹಕ್ಕಿಗಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಶಾಸಕ ಮತ್ತು ಸಚಿವರು ಹಲವಾರು ವರ್ಷಗಳಿಂದ ಸ್ಪಂದಿಸದ ಕಾರಣ ಸರ್ಕಾರದ ಗಮನ ಸೆಳೆಯಲು ಮುಗ್ಧ ರೈತರು ತಮ್ಮ ಮಕ್ಕಳೊಟ್ಟಿಗೆ ಹೆದ್ದಾರಿ ತಡೆ ನಡೆಸಿದ್ದರು ಮುಂಜಾಗ್ರತಾ ಕ್ರಮ ವಹಿಸುವಲ್ಲಿ ವಿಫಲರಾದ ಎಸ್ಪಿ ಭೀಮಾಶಂಕರ್ ಗುಳೆ ತಾಳ್ಮೆಯನ್ನು ಕಳೆದುಕೊಂಡು ಮುಗ್ಧ ರೈತರ ಮೇಲೆ ಮುಗಿಬಿದ್ದು ಹಾದಿ ಬೀದಿ ಗುಂಡಗಳ ರೀತಿ ತೊಡೆಯನ್ನು ತಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಮತ್ತು ಇಡೀ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದ ರೈತರ ಕುಲಕ್ಕೆ ತಡೆತಟ್ಟುವುದರ ಮೂಲಕ ಅಪಮಾನವೆಸಗಿದ್ದಾರೆ ಆದ್ದರಿಂದ ಇವರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ರೈತರು ಸರ್ಕಾರದ ವಿರುದ್ಧ ಚಳವಳಿ ಮಾಡುವ ಸಂದರ್ಭದಲ್ಲಿ ತೊಡೆತಟ್ಟುವುದನ್ನು ಕೂಡ ರೂಢಿಸಿಕೊಳ್ಳಬೇಕಾಗುತ್ತದೆ
ಇವರ ವಿರುದ್ಧ ಕ್ರಮ ಆಗುವವರೆಗೂ ರೈತ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ರಾಜ್ಯದಾದ್ಯಂತ ಮಾಡುತ್ತಿರುತ್ತದೆ. ಆದ್ದರಿಂದ ತಾವುಗಳು ಇದಕ್ಕೆ ಅವಕಾಶ ಮಾಡಿಕೊಡದೆ ಅನಾಗರಿಕ ವರ್ತನೆ ತೋರಿದ ಎಸ್ಪಿಯನ್ನು ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಶ್ರೀ ದಿನೇಶ್ ಶಿರಾವಾಳ್ ಸದಸ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಮನವಿ. ಮಹಾತ್ಮಾ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕಾರ್ಮಿಕರ ದಿನಕೂಲಿಯನ್ನು ಇಂದಿನ ಮಾರ್ಕೆಟ್ ವ್ಯಾಲಿಗೆ ಅನುಸರಿಸಿ ಈಗಿರುವ ಕೂಲಿಯದರ 316 ರೂಗಳನ್ನು ದ್ವಿಗುಣಗೊಳಿಸಿ 632 ರೂಗಳನ್ನಾಗಿ ಘೋಷಣೆ ಮಾಡಬೇಕೆಂಬ ಬೇಡಿಕೆ ಸೇರಿದಂತೆ ವಿವಿಧ ಮನವಿಗಳನ್ನು ಇಂದು ಸಲ್ಲಿಸಲಾಯಿತು. ಕಾಮಗಾರಿ ಹಣವನ್ನು 2-3 ತಿಂಗಳ ವಿಳಂಬ ಮಾಡುವ ಕಾರಣ ರೈತ ಕಾರ್ಮಿಕರು ಖಾಸಗಿ ಸಾಲಗಾರರ ಹಿಡಿತದಲ್ಲಿರುತ್ತಾರೆ. ಆದ ಕಾರಣ ಅವರ ದಿನಕೂಲಿ ಹಣವನ್ನು ಸಕಾಲಕ್ಕೆ ಸರಿಯಾಗಿ 15 ದಿನಗಳ ಒಳಗೆ ಅವರ ಖಾತೆಗೆ ಜಮಾ ಮಾಡಬೇಕಾಗಿ ವಿನಂತಿಸಿಕೊಳ್ಳಲಾಯಿತು. 1 ವರ್ಷಕ್ಕೆ 100 ದಿನಗಳ ಕೂಲಿಯನ್ನು 150 ದಿನಗಳಿಗೆ ಮಾಡಬೇಕಾಗಿ ಮನವಿ ಸಲ್ಲಿಸಲಾಯಿತು. ವೈಯಕ್ತಿಕ ಕಾಮಗಾರಿ ಕೊಡುವಲ್ಲಿ ಉದ್ಯೋಗ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸದೆ ಪ್ರಭಾವಿ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಮುಗ್ಧ ಕಾರ್ಮಿಕರ ಜಾಬ್ ಕಾರ್ಡ್ ಮತ್ತು ಎಟಿಎಂ ಕಾರ್ಡ್ ಅನ್ನು ಪಡೆದು ಈ ಯಂತ್ರದ ಮುಖಾಂತರ ಕೆಲಸ ಮಾಡಿ ಕೂಲಿ ಆಳಿಗೆ ಹಣ ಸೇರದಂತೆ ಮಾಡುವುದನ್ನು ನಿಲ್ಲಿಸಬೇಕು. ಇಂತಹ ಪಿಡಿಒಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಕಾರ್ಮಿಕರಿಗೆ ದಿನದ ಕೆಲಸ ಅವಧಿ ನಿಗದಿಯಾಗಿರುವ 1 ಕ್ಯೂಬಿಕ್ ಕೆಲಸವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮುಗ್ಧ ಕಾರ್ಮಿಕರಿಗೆ ಅರ್ಥ ಆಗುವ ಹಾಗೆ ಜನಜಾಗೃತಿ ಕಾರ್ಯಕ್ರಮ ನಡೆಸಬೇಕು. ಹಲವು ಕಡೆ ಮೇಟಿ ಪಿಡಿಒಗಳು ಒಂದಾಗಿ ಪ್ರಭಾವಿಗಳು ಸೇರಿ 2 ಕ್ಯೂಬಿಕ್ ಕೆಲಸಗಳನ್ನು ಮಾಡಿಸುವುದು, ಕೆಲಸಕ್ಕೆ ಆಗಮಿಸದೇ ಇರುವಂತಹ ಜಾಬ್ ಕಾರ್ಡ್ಗಳಿಗೆ ಹಣ ವರ್ಗಾವಣೆ ಮಾಡುವುದು ಗಮನಕ್ಕೆ ಬಂದಿದ್ದು, ದಯಮಾಡಿ ಇಂತಹ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಬರಗಾಲ ಸನ್ನಿವೇಶವಿರುವುದರಿಂದ ಕೂಲಿ ಕಾರ್ಮಿಕರಿಗೂ ಹಾಗೂ ರೈತರಿಗೂ ಅತಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಿಕೊಡಬೇಕು. ಸೇರಿದಂತೆ ರೈತರ ಕುಟುಂಬಗಳಿಗೆ ಬೆಳೆ ಬೆಳೆಯಲು 100 ದಿನಗೂಲಿ ಆಳುಗಳನ್ನು ಹಿಡುವಳಿ ಆಧಾರದಗಳಲ್ಲದೆ ರೈತರಿಗೆ ಮಂಜೂರಾತಿ ಕೊಟ್ಟು ರಾಜ್ಯದ ಉನ್ನತ ಉತ್ಪನ್ನಗಳನ್ನು ಹೆಚ್ಚು ಬೆಳೆಯಲು ಸಹಕರಿಸಬೇಕು ಎಂಬುದನ್ನು ಸೇರಿದಂತೆ ಮನವಿ ಸಲ್ಲಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಜಾತ್ರಾ ಮಹೋತ್ಸವ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ. ಎಲೆಕ್ಟ್ರಿಕಲ್ ಸ್ಕೂಟರ್ ಬ್ಲಾಸ್ಟ್, ತಪ್ಪಿದ ಭಾರಿ ಅನಾಹುತ. ಜೆಎಸ್ಎಸ್ ಮಹಿಳಾ ಕಾಲೇಜಿನಲ್ಲಿ ಮಾನವ ಹಕ್ಕು ಮತ್ತು ಸಂವಿಧಾನ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಸಹೋದರ ಜೋಸೆಫ್ ಚಾರ್ಲ್ಸ್ ರವರಿಗೆ ಯಾಜಕ ದೀಕ್ಷೆ. ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಸಾಗರ ತಾಲೂಕು ಘಟಕದ ವತಿಯಿಂದ ಮನವಿ. ಧನ್ಯವಾದಗಳು.